ಸ್ನೇಹಿತರೆ, ಚಿತ್ತ ಚಿತ್ತಾರ ಪುಸ್ತಕದಿಂದ ಕೆ ಸಿ ಶಿವಪ್ಪರವರ ಅದ್ಭುತವಾದ ಕಥೆಗಳಲ್ಲಿ ಒಂದು ಕಥೆಯನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ನದಿಗೆ ಹೋಗದಿರೆ ಮೀನು ಸಿಕ್ಕೀತೆ ಅನ್ನೋ ಒಂದು ಕತೆ. ಒಬ್ಬ ಚೆನ್ನಯ್ಯ ಅಂತ ಇರ್ತಾನೆ, ಅವನು ಸಮುದ್ರದ ಪಕ್ಕದಲ್ಲೇ ಇರ್ತಾನೆ. ಅವನಿಗೆ ಮೀನು ಹಿಡಿಬೇಕು ಅಂತ ಬಹಳ ಆಸೆ. ದೋಣಿನೂ ಇರುತ್ತೆ, ಎಲ್ಲ ಸಲಕರಣೆಗಳೂ ಇರುತ್ತೆ. ಪ್ರತಿದಿನ ಬೆಳ್ಳಂ ಬೆಳಗ್ಗೆ ಹೋಗಿ ಸಮುದ್ರದ ಹತ್ರ ಇರ್ತಾನೆ. ಆದರೆ ಕಡಲು ಕಂಡರೆ ಬಹಳಾ ಭಯ. ಎಲ್ಲಿ ಹೋದರೆ ನಾನು ಒಂದು ಅಲೆಗಳ ಸೆಳೆತಕ್ಕೆ ಒಳಗಾಗಿ ನಾನು ಸತ್ತೋಗ್ಬಿಟ್ರೆ ಅನ್ನೋ ಭಯದಲ್ಲೇ ಇರ್ತಾನೆ. ಪ್ರತಿದಿನ ಬರೋದು ಮೀನಿನ ಕನಸು ಕಾಣೋದು. ಬಹಳ ಮೀನು ನಾನು ಹಿಡಿಬೇಕು ಅನ್ನೋ ಆಸೆ ಇದೆ, ಆದರೆ ಭಯ ಬಿಡ್ತಿರೋದಿಲ್ಲ. ಬಹಳಷ್ಟು ಜನರ ಜೀವನದಲ್ಲಿ ಇದೇ ತಾಪತ್ರಯ. ಬೆಳಿಬೇಕು ಅನ್ನೋ ಆಸೆ ಇದೆ, ಆದರೆ ಕಷ್ಟಗಳನ್ನು ಎದುರಿಸೋವಂಥ ಧೈರ್ಯ ಇರೋದಿಲ್ಲ. ಹಾಗಿದ್ದಾಗ ನಮಗೆ ಯಶಸ್ಸು ಎಲ್ಲಿಂದ ಸಿಗೋದಕ್ಕೆ ಸಾಧ್ಯ ಹೇಳಿ? ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ, ಎಷ್ಟೋ ಸಲ ನಾವು ಧೈರ್ಯದಿಂದ ಗಾಳಿಯ ಜೊತೆ ಜೊತೆಗೆ ಹಾಯಿಪಟವನ್ನು ತೆರೆದು ನಾವೆಯನ್ನೇರಿ ಕಡಲಿನತ್ತ ಹೋಗ್ತಾ ಇರಬೇಕು. ಗಾಳಿ ಅನುಕೂಲವಿರಲಿ ಪ್ರತಿಕೂಲವಿರಲಿ, ನಮ್ಮ ಪಯಣವಂತೂ ಯಾವತ್ತೂ ನಿಲ್ಲಬಾರ್ದು. ಆಗ ಮಾತ್ರ ಕಡಲಿನ ಮೀನು ಚೆನ್ನಯ್ಯನ ಬುಟ್ಟಿಯೊಳಕ್ಕೆ ಬಂದೀತು ಅಂದರೆ ನಮಗೂ ಕೂಡ ಯಶಸ್ಸು ಸಿಕ್ಕೀತು ಅಂತ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ರಿಸ್ಕ್ ತಗೊಂಡ್ರೆ ಮಾತ್ರ ರಸ್ಕ್ ಸಿಗತ್ತೆ.